ಹೊನ್ನವರ ಕಾಸರಕೋಟ್ ನೌಕಾದ ಖಾಸಗಿ ವಾಣಿಜ್ಯ ಬಂದರು ಯೋಜನೆಯ ವಿರುದ್ಧ ಮೀನುಗಾರರು ಹಾಗೂ ಸಾರ್ವಜನಿಕರು ಪ್ರತಿಭಟನಾ ಮೆರವಣಿಗೆ ಮತ್ತು ಧರಣಿ ಸತ್ಯಾಗ್ರಹದ ಮೂಲಕ ಮನವಿಯನ್ನು ಸಲ್ಲಿಸಿದರು। ಬಂದರು ಯೋಜನೆಯನ್ನು ಕೂಡಲೇ ಕೈಬಿಡಬೇಕು ಎಂಬ ಹಕ್ಕುತ್ತಾಯದ ಮನವಿ ಸಹಾಯಕ ಆಯುಕ್ತರ ಮೂಲಕ ರಾಜ್ಯಪಾಲರಿಗೆ ಬುಧವಾರ ಸಲ್ಲಿಸಿದರು। ಪರಿಸರ ಮಾಲಿನ್ಯ, ಜನರ ಆರೋಗ್ಯ, ಮೀನುಗಾರಿಕೆ, ಮೀನು ಸಂತತಿ ಮತ್ತು ಜೀವ ವೈವಿಧ್ಯತೆ ಸಹಿತ ಸ್ಥಳೀಯರ ವೃತ್ತಿ ಮತ್ತು ಜೀವನ ನಡೆಸುವ ಹಕ್ಕಿಗೆ ಚ್ಯುತಿ ಉಂಟಾಗಬಹುದಾದ ಮತ್ತು ಸ್ಥಳೀಯರ ತೀವ್ರ ವಿರೋಧದ ನಡುವೆಯೂ ಸಾಕಷ್ಟು ಬಾರಿ ಸರ್ಕಾರದ ಗಮನ ಸೆಳೆಯಲಾಗಿದ್ದರೂ ಸಹ ಸ್ಥಳೀಯರ ಹಿತವನ್ನ ಸಂಪೂರ್ಣವಾಗಿ ಕಡೆಗಣಿಸಿ ರಾಜ್ಯ ಸರ್ಕಾರವು ಹೈದರಾಬಾದ್ ಮೂಲದ ಖಾಸಗಿ ಕಂಪನಿಯವರಿಗೆ ಬೃಹತ್ ವಾಣಿಜ್ಯ ಬಂದರು ನಿರ್ಮಾಣ ಮಾಡಲು ಅವಕಾಶ ಮಾಡಿಕೊಟ್ಟಿರುವುದನ್ನು ವಿರೋಧಿಸಿ ಮತ್ತು ಈ ವಾಣಿಜ್ಯ ಬಂದರು ನಿರ್ಮಾಣ ಯೋಜನೆಯನ್ನು ಸರ್ಕಾರ ಕೂಡಲೇ ಹಿಂದಕ್ಕೆ ಪಡೆಯಬೇಕೆಂದು ಕಳೆದ 21 ದಿನಗಳಿಂದ ಬಂದರು ಯೋಜನಾ ಪ್ರದೇಶದಲ್ಲಿ ಸ್ಥಳೀಯ ಮಹಿಳೆಯರು ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ। ಉತ್ತರ ಕನ್ನಡ ಜಿಲ್ಲೆಯ ಸಮಗ್ರ ಮೀನುಗಾರರು ಇಂದು ಮೀನುಗಾರಿಕೆ ಬಂದ್ ಆಚರಿಸಿ 5000 ಕ್ಕೂ ಹೆಚ್ಚು ಬೃಹತ್ ಸಂಖ್ಯೆಯ ಮೀನುಗಾರರು ಸಾರ್ವಜನಿಕರು ಮೀನುಗಾರ ಮುಖಂಡರು ಜಿಲ್ಲೆಯ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಹೊನ್ನವರ ಕಾಸರಕೋಟ್ ಟೊಂಕದಲ್ಲಿ ಸಮಾವೇಶಗೊಂಡರು। ಅಲ್ಲಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಶರಾವತಿ ಸೇತುವೆ ಮೂಲಕ ರಾಷ್ಟ್ರೀಯ ಹೆದ್ದಾರಿ 66 ರಲ್ಲಿ ಸಾಗಿ ಶರಾವತಿ ವೃತ್ತ ತಲುಪಿ ಪಟ್ಟಣ ಪಂಚತ ಆವರಣದಲ್ಲಿನ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಹೂವಿನ ಹಾರ ಸಮರ್ಪಿಸಿದರು। ನಂತರ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಪೊಲೀಸ್ ಮೈದಾನದ ಆವರಣದಲ್ಲಿ ಶಾಂತಿಯುತ ಧರಣಿ ಸತ್ಯಾಗ್ರಹ ನಡೆಸಿದರು। ಸಾವಿರಾರು ಕುಟುಂಬಗಳು ಬದುಕನ್ನು ಕಟ್ಟಿಕೊಂಡಿರುವ ಮೀನುಗಾರಿಕೆಯನ್ನು ಅವಲಂಬಿಸಿರುವ ಲಕ್ಷಾಂತರ ಜನರ ಬದುಕು ವೃತ್ತಿ ಮತ್ತು ಹಿತಕ್ಕೆ ಮಾರಕವಾಗುವ ಪರಿಸರ ಮಾಲಿನ್ಯದೊಂದಿಗೆ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಮೀನಿನ ಸಂತತಿ ಮತ್ತು ಜೀವ ವೈವಿಧ್ಯತೆಗೆ ಮಾರಕವಾಗಬಲ್ಲ ವಾಣಿಜ್ಯ ಬಂದರು ಯೋಜನೆಯನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಕೂಡಲೇ ಹಿಂದಕ್ಕೆ ಪಡೆಯಬೇಕು ಹಾಗೂ ಮಾನವ ಹಕ್ಕುಗಳಿಗೆ ಧಕ್ಕೆ ಉಂಟುಮಾಡುವ ಮತ್ತು ಸ್ಥಳೀಯ ಸಾರ್ವಜನಿಕರನ್ನು ಸಂಪೂರ್ಣವಾಗಿ ಕತ್ತಲೆಯಲ್ಲಿಟ್ಟು ಖಾಸಗಿ ಕಂಪನಿಯೊಂದಿಗೆ ಸರ್ಕಾರ ಮಾಡಿಕೊಂಡಿರುವ ಒಪ್ಪಂದ ಪತ್ರವನ್ನು ಕೂಡಲೇ ರದ್ದುಪಡಿಸುವಂತೆ ಮನವಿಯಲ್ಲಿ ಆಗ್ರಹಿಸಿದ್ದಾರೆ। ಮನವಿಯನ್ನು ಉಪವಿಭಾಗಾಧಿಕಾರಿ ಸಾಜಿದ್ ಮುಲ್ಲಾ ಸ್ವೀಕರಿಸಿದರು। ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮಂಗಾಳ ವೈದ್ಯ ಮಾತನಾಡಿ ಇಲ್ಲಿನ ಶಾಸಕರು ಕೇವಲ ಮಾತನಾಡುತ್ತಿದ್ದಾರೆ, ಶಾಸಕರಿಂದ ಆಗದ ಕೆಲಸ ಯಾವುದು ಇಲ್ಲ, ನಮ್ಮಿಂದ ಸಾಧ್ಯವಿಲ್ಲ ಎನ್ನುವರು ಶಾಸಕರಾಗಲು ನಾಲಾಯಕ್ ಯೋಗ್ಯತೆ ಇಲ್ಲ ಎಂದು ಹರಿಹಾಯ್ದರು। ಬಿಜೆಪಿ ಸರ್ಕಾರ ಇರುವಾಗಲೇ ಯೋಜನೆ ಕೈಗೆತ್ತಿಕೊಂಡಿದೆ, ಕೂಡಲೇ ಯೋಜನೆ ಕೈಬಿಡಬೇಕು, ಇಲ್ಲವಾದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲು ಸಿದ್ಧರಿದ್ದೇವೆ ಎಂದರು। ಕೆಲಸ ಬಂದ್ ಮಾಡಿ ಅಂದ್ರೆ ಬಂದ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾರೆ, ಇವರ ಯೋಗ್ಯತೆ ಇಲ್ಲೇಗೆ ಗೊತ್ತಾಗ್ತದೆ। ಜೋಕರ್ ಅಂದ್ರೆ ಕೆಲವರಿಗೆ ಗೊತ್ತಿದೆ, ಕೆಲವು ನಾಟಕದಲ್ಲಿ, ಕೆಲವು ಫಿಲ್ಮ್ ಅಲ್ಲಿ, ಕೆಲವು ಇನ್ನೊಂದರಲ್ಲೂ ಇದೆ ಜೋಕರ್ ಅಂದೇಳಿ, ಮತ್ತೆ ಅದು ಹೇಳೋದು ಸರಿ ಅಲ್ಲ ಅನ್ನಿಸ್ತದೆ। ಅದು ಎಲ್ಲಿ ಬೇಕಾದರೂ ಕೊಡ್ತದೆ, ಪ್ರೈವೇಟ್ ಕಂಪನಿಗೂ ಹೋಗಿ ಅಡ್ಜಸ್ಟ್ ಆಗ್ತದೆ, ಮೀನುಗಾರರಿಗೂ ಅಡ್ಜಸ್ಟ್ ಆಗ್ತಾರೆ, ಅಧಿಕಾರಿಗಳಿಗೂ ಅಡ್ಜಸ್ಟ್ ಆಗ್ತಾರೆ, ಅದಕ್ಕೆ ಜೋಕರ್ ಅಂತಾರೆ ಅವರನ್ನ, ಅವ್ರು ಹೇಳ್ಕೊಂತ ಇದ್ದಾರೆ ಅಂತೇಳಿ ಅನ್ನಿಸ್ತದೆ। ಮೀನುಗಾರರು ಅಲ್ಲಾದ್ರೆ ಇವತ್ತು ಸರ್ಕಾರ ಆಗೋದಿಲ್ಲದಿತ್ತು, ನೀವು ಇಲ್ಲದೆ ಇದ್ರೆ ಇಷ್ಟು ಶಾಸಕರು ಇಷ್ಟು ಸಂಸದರು ಬರಲಿಕ್ಕೆ ಸಾಧ್ಯನೇ ಇಲ್ಲದಿತ್ತು। ಅಕ್ಕಿಗೆ ಅವರು ಹೇಳಿದ್ರು ಸಭಾಪತಿಯವರು ಮಾತಾಡುವಾಗ, ಯಾಕೆ ಹೀಗಾಯ್ತು ಗೊತ್ತಿಲ್ಲ ಅಂದರೆ ಅವ್ರದ್ದು ವಾಟ್ಸಪ್ ಫೇಸ್ಬುಕ್ ಅವ್ರ ಮಾತು, ಇಲ್ಲಿವರೆಗೆ ಜನಪ್ರತಿನಿಧಿಗಳು ಬಿ ಜೆ ಪಿಯವರು ನಿಜ ಹೇಳುತ್ತಿದ್ದೀರಿ ಅಂದ್ರಿ, ಅದು ಹೆಚ್ಚು ಕಡಿಮೆ 1000 ಗಟ್ಟಲೆ ಜನ ಈ ಬಂದರಿಂದ ಸಾಯ್ತಾರೆ, ಇವರಿಗೆ ಕಣ್ಣು ಕಾಣೋದಿಲ್ವಾ, ಕಿವಿ ಕೇಳೋದಿಲ್ವಾ? ಇದೇ ಯಡಿಯೂರಪ್ಪನ ಸರ್ಕಾರ ಇದು ಅವರಿಗೆ ಪೋರ್ಟ್ ಲಿಮಿಟೆಡ್ ಕಂಪನಿಗೆ ಕೊಟ್ಟಿದ್ದು, ಬಂದ್ ಮಾಡ್ಲಿಕ್ಕೆ ಆಗೋದಿಲ್ವಾ? ಹಾಗಾದ್ರೆ ಇವ್ರ ಹತ್ರ ಇವ್ರು ಹೋಗಿ ಮಾತಾಡ್ಲಿಕ್ಕೆ ಆಗೋದಿಲ್ವಾ ಶಾಸಕರಿಗೆ? ಮಾಜಿ ಶಾಸಕಿ ಶಾರದಾ ಮೋಹನ್ ಶೆಟ್ಟಿ ಮೀನುಗಾರರಿಗೆ ಅನ್ಯಾಯವಾಗುತ್ತಿದೆ, ಸರ್ಕಾರ ಇದೆಯೋ ಇಲ್ಲವೋ ಎನ್ನುವುದು ಅನುಮಾನಾಸ್ಪದವಾಗಿದೆ, ಜೀವಕ್ಕೆ ಆರೋಗ್ಯಯುತ ಆಹಾರ ನೀಡುವ ಮೀನುಗಾರರ ಬದುಕು ಅತಂತ್ರವಾಗಿದೆ, ಚುನಾವಣೆಗೆ ಮಾತ್ರ ಸಮಾಜ ಬಳಸಿಕೊಳ್ಳುತ್ತಿದ್ದಾರೆ, ಶಾಸಕರಿಗೆ ಧೈರ್ಯವಿಲ್ಲ, ಅಧಿಕಾರಿಗಳನ್ನು ಮಾತನಾಡಿಸುವ ವಿಚಾರ ಶಕ್ತಿ ಕೊರತೆ ಇದೆ, ವಾಣಿಜ್ಯ ಬಂದರು ನಿರ್ಮಾಣದ ಎಲ್ಲಾ ವಿಚಾರಗಳು ತಿಳಿದಿದ್ದರೂ ತಿಳಿಯದವರಂತೆ ಇರುವುದು ಅನುಮಾನಾಸ್ಪದವಾಗಿದೆ ಎಂದರು। ನಿಮಗೆಲ್ಲರಿಗೂ ಅವರ ಮುಖಂಡರಾಗಿ ಇವತ್ತು ನಿಮಗೆ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ ಹೇಳಿದ್ರೆ ನಾವು ಕೂಡ ಹೋರಾಟದಲ್ಲಿ ಇದ್ದೇವೆ ಹೇಳಲಿಕ್ಕೂ ಕೂಡ ಖುಷಿಯಿಂದ ಹೇಳ್ಕೊಳ್ತಾ ಇದ್ದೇನೆ। ಹಾಗೆ ಇವತ್ತು ಕೂಡ ಜನಪ್ರತಿನಿಧಿಗಳು ನೋಡಿ, ಇವತ್ತು ಬಂದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿತ್ತು, ಈಗಾಗಲೇ ಹೇಳಿದ್ರು ಇಲೆಕ್ಷನ್ ಪೂರ್ವದಲ್ಲಿ ಮಾತ್ರ ಬಂದು ನಿಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ ಅವರು, ಯಾಕೆಂದ್ರೆ ದೊಡ್ಡ ಸಮಾಜ ಹೆಚ್ಚಿನ ಒಂದು ಸಹಕಾರ ತಮಗೆ ಸಿಗಲಿ ಹೇಳಿ ಇವತ್ತು ನಿಮ್ಮ ಪರಿಸ್ಥಿತಿಯನ್ನು ನೋಡಿ ನಿಮ್ಮಲ್ಲಿಗೆ ಬಂದು ನಿಮ್ಮ ಒಂದು ನ್ಯಾಯ ದೊರೆಸ್ಕೊಡುವಂತ ಕೆಲಸ ಅವ್ರು ಮಾಡಿದ್ರೆ ಅವರು ಇವತ್ತು ಈ ಭಾಗದ ಶಾಸಕರು ಇರ್ಬೋದು, ಯಾಕಂದ್ರೆ ಕುಮಟಾ ಹೊನ್ನವರು ಇರ್ಬೋದು, ಹೊನ್ನವರ ಭಟ್ಕಳ ಶಾಸಕರಾಗಿರ್ಬೋದು, ನ್ಯಾಯ ದೊರೆಸ್ಕೊಡುವಂತ ಕೆಲಸ ಮಾಡಬೇಕಾಗಿತ್ತು। ಆದ್ರೆ ಶಾಸಕರುಗಳಿಗೆ ಧೈರ್ಯ ಇಲ್ಲೋ ಇಲ್ಲ ಅಧಿಕಾರಿಗಳಿಗೆ ಹೇಳುವಂತ ಅಂದ್ರೆ ಮಾತನ್ನು ಅವ್ರಿಗೆ ಅಧಿಕಾರಿಗೆ ಹೇಳುವಂತ ಧೈರ್ಯ ಅಂದ್ರೆ ಅವರಿಗೊಂದು ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ಮಾತಾಡಬೇಕು ಎನ್ನುವಂತ ವಿಚಾರ ಶಕ್ತಿ ಇಲ್ಲ ಅಂತ ಕಾಣ್ತಾ ಇದೆ। ಇವತ್ತು ಮೊನ್ನೆ ಮೊನ್ನೆ ಕೂಡ ನಾವು ಮಂಗಳ ವೈದ್ಯರು ನೋಡಿದ್ವಿ, ಎಲ್ಲರೂ ಸೇರಿ ಡಿ ಸಿ ಅವ್ರ ಹತ್ರ ಹೋದದ್ದು, ಆಗ ಅವರು ಒಂದು ಮಾತಾಡಿದ್ರು ಇದೆಲ್ಲ ಸರ್ಕಾರದಿಂದ ಬಂದಂತ ಆದೇಶ ಅಂತ। ನೋಡಿ, ಸರ್ಕಾರದಿಂದ ಆದೇಶ ಬರಬೇಕಾದ್ರೆ ಈ ಒಂದು ಯಾವ್ದು ವಾಣಿಜ್ಯ ಬಂದರು ಆಗ್ಬೇಕಾದ್ರೆ ತಮ್ಮಗಳ ಒಂದು ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಮಾಡಬೇಕಾಗಿತ್ತು, ಆವತ್ತೇ ಮಾಡಬೇಕಾಗಿತ್ತು, ಅದಕ್ಕೆ ನಿಮ್ಮ ಒಪ್ಪಿಗೆ ಇದ್ರೆ ಮಾತ್ರ ಸರ್ಕಾರ ಅಲ್ಲಿಂದ ಆದೇಶ ಕೊಡಬೇಕು, ಇಲ್ಲಿಯ ಮುಖಂಡರುಗಳು ಇಲ್ಲಿಯ ಜನಪ್ರತಿನಿಧಿಗಳು ಅದನ್ನು ಮಾಡಬೇಕಾಗಿತ್ತು, ಆದ್ರೆ ಇದ್ಯಾವುದು ಕೂಡ ನಿಮಗೆ ಗೊತ್ತಿಲ್ಲ ಹೇಳಿದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ವಿಚಿತ್ರ ಒಂದು ಕೆಲಸ ನಡೀತಿದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ। ಹಾಗಾಗಿ
ರಾಷ್ಟ್ರೀಯ ಮೀನುಗಾರರ ಸಂಘಟನೆಯ ಅಧ್ಯಕ್ಷ ಯುಆರ್ ಸಭಾಪತಿ ಮಾತನಾಡಿ 1800 ಕೋಟಿಗೂ ಅಧಿಕ ವಿದೇಶಿ ವಿನಿಮಯ ವಹಿವಾಟು ಮೀನುಗಾರರಿಂದಲೇ ನಡೆಯುತ್ತದೆ ಬಂದರು ನಿರ್ಮಾಣದಿಂದ ಮೀನುಗಾರರ ಆದಾಯ ಸಂಪೂರ್ಣ ಕುಸಿತವಾಗುತ್ತದೆ ಕೇಂದ್ರ ಸರ್ಕಾರ ಬಂಡವಾಳಶಾಹಿಪರವಾಗಿದೆ ಓಟಿಗೆ ಮಾತ್ರ ಮೀನುಗಾರರು ಸೀಮಿತವಾಗಿಟ್ಟುಕೊಂಡಿದ್ದಾರೆ ಕೇಂದ್ರ ಸರ್ಕಾರಗಳು ಕೂಡಲೇ ಯೋಜನೆ ಕೈಬಿಡಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮೀನುಗಾರಿಕಾ ಫೆಡರೇಷನ್ ಅಧ್ಯಕ್ಷ ರಾಜು ತಾಂಡೇಲ್ ರಾಷ್ಟ್ರೀಯ ಮೀನುಗಾರರ ಸಂಘಟನೆಯ ರಾಜ್ಯ ಘಟಕದ ಅಧ್ಯಕ್ಷ ಬಾಬು ಮೊಗೇರ್ ಕಾರ್ಯದರ್ಶಿ ಚಂದ್ರಕಾಂತ್ ಕೊಚ್ಚರೇಕರ್ ಹೊನ್ನವರ ಮೀನುಗಾರ ಸಂಘಟನೆಯ ಜಂಟಿ ಹೋರಾಟ ಸಮಿತಿ ಅಧ್ಯಕ್ಷ ರಾಜೇಶ್ ತಾಂಡೇಲ್ ತಾಲೂಕು ಪರಿಷನ್ ಬೋಟ್ ಮಾಲೀಕರ ಸಂಘದ ಅಧ್ಯಕ್ಷ ಹಂಜಾ ಪಟೇಲ್ ಟ್ರಾಲ್ ಬೋಟ್ ಮಾಲೀಕರ ಸಂಘದ ಅಧ್ಯಕ್ಷ ರಾಮಚಂದ್ರ ಹರಿಕಾಂತ್ ಸಗಟು ಮೀನು ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಗಣಪತಿ ತಾಂಡೇಲ್ ಕರಾವಳಿ ಮೀನುಗಾರ ಕಾರ್ಮಿಕರ ಸಂಘದ ಅಧ್ಯಕ್ಷ ರಾಜೇಶ್ ತಾಂಡೇಲ್ ಉಪಸ್ಥಿತರಿದ್ದರು ಸಾವಿರಾರು ಸಂಖ್ಯೆಯಲ್ಲಿ ಮೀನುಗಾರರು ಪಾಲ್ಗೊಂಡಿದ್ದರು ಕ್ಯಾನರಾ ಪ್ಲಸ್ ನ್ಯೂಸ್ ಹೊನ್ನಾವರ